ಶ್ರೀ ಗುರುಭ್ಯೋ ನಮಃ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾ ನಮತಾಂ ಕಾಮದೇರಿವೇ ಜತೆಯಲ್ಲಿ ಏಕದಂಥ ವಿಮೇಹೆ ವಕ್ರತುಂಡಾ ವಿಧಮೇಹೆ ತನ್ನೋ ದಂತಿ ಪ್ರಚೋದಯಾತು ಹೆಣಕ್ಕಾಗಿಂದರೆ ಈ ದಿನ ನೋಡಿ ಗುರುವಾರ ಜತಿಯಲ್ಲಿ ಸಂಕಷ್ಟಹರ ಚತುರ್ದಶಿ ಜಾಸ್ತಿ ಥರದ್ದು ಬರುವಂಥದ್ದು ಬಹಳ ಅಪರೂಪ ಗುರುವಾರ ಸಂಕಷ್ಟಹರ ಚತುರ್ದಶಿ ಬರುವಂಥದ್ದು ಅಪರೂಪ ಜೊತೆಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಬರುವಂಥದ್ದು ಬಹಳ ಅಪರೂಪ ಆದ್ದರಿಂದ ಇದನ್ನು ತುಂಬ ಪ್ರಶಸ್ತವಾಗಿದೆ ಅದರಿಂದ ಎಲ್ಲರೂ ಸಹ ಕೊನೆಯ ಸಂಕಷ್ಟಹರ ಚತುರ್ದಶಿ ಈ ವರ್ಷದಲ್ಲಿ ನಂತರದಲ್ಲಿ ಯುಗಾದಿ ಬಂದ ಮೇಲೆ ಅದು ಹೊಸ ವರ್ಷವಾಗುತ್ತೆ ಈ ವರ್ಷದ ಭಾಗದಲ್ಲಿ ನಾವಿದ್ದೇವೆ ಅಂತಂದರೆ ನಾವು ಶೋಭಕೃತ ಸಂವತ್ಸರದ ಕೊನೆಯ ಭಾಗ ಕೇವಲ ಇನ್ನು ಹದಿನೈದು ದಿನಗಳ ಕಾಲ ಬಾಕಿ ಇರುವಂಥದ್ದಷ್ಟೇ ಆದ್ದರಿಂದ ಎಲ್ಲರೂ ಸಹ ದೇವಸ್ಥಾನಗಳಿಗೆ ಭೇಟಿ ಕೊಡೋಣ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನೋಡಿ ಈ ದಿನ ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ನಿಮ್ಮನ್ನು ಕಂಡಾಗ ಪ್ರೀತಿವಾಸದಲ್ಲಿ ಮಾತನಾಡುವಂಥವರು ನಿಮ್ಮ ಹೊಗಳಿ ಮಾತನಾಡುವಂಥವರು ನಿಮಗೆ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣಗಳು ನಿಮ್ಮನ್ನು ಪ್ರೀತಿ ಬಾಂಧವ್ಯದಲ್ಲಿ ಕಟ್ಟಾಕುವಂಥ ಜನಗಳು ಸಿಗ್ತಾರೆ ತುಂಬ ಚೆನ್ನಾಗಿರುತ್ತೆ ವ್ಯವಹಾರ ತುಂಬ ಪ್ರಗತಿಗೆ ಬರುತ್ತೆ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ ತುಂಬ ಅನುಕೂಲ ಋಷಭರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಪ್ರೀತಿ ವಾತ್ಸಲ್ಯ ಸಂತಸ ಸಂಭ್ರಮ ಇದೆಲ್ಲವೂ ಸಹ ಕೂಡರುವಂಥದ್ದು ಋಷಭರಾಶಿವರಿಗೆ ಮಿಥುನ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ ಧಾರ್ಮಿಕ ವಿಚಾರದಲ್ಲಿ ಅತ್ಯಂತ ಆಸಕ್ತಿ ಎಷ್ಟೋ ದಿನಗಳಿಂದ ಬರಬೇಕಾಗಿರುವಂಥ ಹಣೆಗಳು ಸಿಗುವಂಥದ್ದು ಹಣಕಾಸಿನ ಅನುಕೂಲ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಹೊಸ ಹೊಸ ಚಿಂತನೆಗಳು ಹೊಸ ಹೊಸ ಆಲೋಚನೆಗಳು ಸಂತಸ ಸಂಭ್ರಮದಲ್ಲಿರುವಂತಹ ವಾತಾವರಣಗಳು ಮಿಥುನ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಕೋರ್ಟು ಕಚೇರಿಗಳು ಸರ್ಕಾರಿ ಕೆಲಸಗಳಿದ್ದರೆ ಅತಿಯಾದಂಥ ಸುತ್ತಾಟಗಳು ಅಲೆದಾಟಗಳು ಅಪಚಯಗಳು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ನಂತರದಲ್ಲಿ ಸಿಂಹರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯವಿದೆ ತಂದೆಯಿಂದ ಉಡುಗೊರೆ ಇದೆ ತಂದೆಯ ಪ್ರೀತಿ ವಾತ್ಸಲ್ಯದ ಮಾತುಗಳು ಇದೆ ಕೊತಿಯಲ್ಲಿ ಏನೇನು ಮಾಡಬೇಕಾದರೂ ಸಹ ಜಯಕಾಲ ನಿಮ್ಮದೇ ಆಗುವಂತಹ ಸನ್ನಿವೇಶಗಳಿರುತ್ತೆ ತುಂಬ ಚೆನ್ನಾಗಿದೆ ಅದಲ್ಲೂ ಸಹ ರೈತಾಪಿ ವರ್ಗದವರಿಗೆ ಉತ್ತಮವಾದಂಥ ಲಾಭ ಗಳಿಸುವಂಥದ್ದು ನಿಮ್ಮದಾಗಿರುತ್ತೆ ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಏನೇನು ಮಾಡೋಕ್ಕೋದ್ರೂ ನಷ್ಟಗಳು ಕಷ್ಟಗಳು ಬೇಸರದ ವಾತಾವರಣಗಳು ಅನಿಷ್ಟಗಳು ಒಂದು ರೀತಿಯಾದಂತಹ ಕಲಹಗಳು ಕುಟುಂಬದಲ್ಲಿಯೇ ಘರ್ಷಣೆಗಳೆಲ್ಲ ಆಗುವಂಥ ಸನ್ನಿವೇಶಗಳು ಜಾಗ್ರತೆಯನ್ನು ವಹಿಸಿ ಏನೇನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಎಡವಟ್ಟುಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಕನ್ಯಾ ರಾಶಿವರಿಗೆ ಮತ್ತು ತುಲಾರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ ವ್ಯವಹಾರದಲ್ಲಿ ಪ್ರಗತಿ ಜೊತೆಲಿ ಬಂಧು ಬಾಂಧವರ ಪ್ರೀತಿ ವಾತ್ಸಲ್ಯ ಹೈನುಗಾರಿಕೆ ಉತ್ತಮವಾದಂತಹ ಲಾಭ ಗಳಿಕೆ ಮತ್ತು ನಿಮ್ಮ ಸ್ನೇಹಿತರಿಂದ ಸಹಕಾರ ಸಹಯೋಗ ಇವೆಲ್ಲ ಸಿಗುವಂಥದ್ದು ತುಲಾರಾಶಿವರಿಗೆ ವೃಶ್ಚಿಕ ರಾಶಿಯವರಿಗೆ ಬಂಧು ಬಾಂಧವರ ಭೇಟಿಯನ್ನು ಆಗ್ತೀರಿ ಅವರು ನಿಮಗೆ ಉತ್ತಮವಾದಂಥ ಬುದ್ಧಿಮಾತುಗಳನ್ನು ಮಾತುಗಳನ್ನು ತಿಳುವಳಿಕೆಯನ್ನು ಹೇಳುವಂಥದ್ದು ಜೊತೆಯಲ್ಲಿ ಅತಿಥಿಗಳ ಆಗಮನವಾಗುತ್ತೆ ಜೊತೆಯಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ ಆಗುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಸಾಧಾರಣ ಲಾಭ ಸಿಗುವಂತಹ ವಾತಾವರಣಗಳು ನಿಮ್ಮದಾಗುತ್ತೆ ನಂತರದಲ್ಲಿ ಧನುಸು ರಾಶಿವರಿಗೆ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಕೋಟು ಕಚೇರಿಯಲ್ಲಿ ಜಯದ ವಾತಾವರಣ ಮೇಲಧಿಕಾರಿಗಳಿಂದ ಪ್ರಶಂಸೆ ಹೊಗಳಿಕೆ ಮಾತುಗಳು ಉತ್ತಮವಾದಂತಹ ದಿನ ಒಂದು ರೀತಿಯ ಸಂಭ್ರಮದಲ್ಲಿ ಕಾಲ ಕಳೆಯುವಂತಹ ವಾತಾವರಣ ಅಂತೂ ನಿಮ್ಮದಾಗಿರುತ್ತೆ ನಂತರದಲ್ಲಿ ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯವಿದೆ ಏನೇನು ಮಾಡಬೇಕಾದರೂ ಸಹ ಆಲೋಚನೆ ಮಾಡಿ ಮಾತನಾಡಿ ಆತುರದ ನಿರ್ಧಾರಗಳು ಅದರಿಂದ ಬೇಸರ ಅದರಿಂದ ಸಂಕಷ್ಟಗಳು ನಷ್ಟಗಳು ಶತ್ರು ಬಾಧೆಗಳೆಲ್ಲ ಆಗುವಂಥ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಜಾಗ್ರತೆ ಮತ್ತು ಕುಂಭರಾಶಿಯವರಿಗೆ ತಂದೆಯ ಜೊತೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪ ಬೇಸರ ಕುಟುಂಬದಲ್ಲಿ ಅಹಿತಕರವಾದಂತಹ ವಾತಾವರಣ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳು ದಾಂಪತ್ಯ ಕಲಹಗಳಾಗುವಂಥ ಸನ್ನಿವೇಶಗಳು ವ್ಯಾಪಾರದಲ್ಲಿ ನಷ್ಟ ಸ್ವಲ್ಪ ವ್ಯಾಪಾರದಲ್ಲಿ ತೊಂದರೆಗಳು ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ನಂತರದಲ್ಲಿ ಮೀನರಾಶಿವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯವಿದೆ ಏನೇನು ಮಾಡಬೇಕಾದ್ರೂ ಸಹ ಆಲೋಚನೆಗಳಿದೆ ಆಲೋಚನೆಗಳಲ್ಲಿ ಸ್ವಲ್ಪ ಉತ್ತಮವಾದಂತಹ ಐಡಿಯಾಗಳಿದೆ ಜೊತೆ ನೀವು ಮಾಡುವಂಥ ಕೆಲಸದಲ್ಲಿ ಸಾಧಾರಣವಾದಂತಹ ಲಾಭ ಇತ್ತ ನಷ್ಟವೂ ಅಲ್ಲ ಇತ ಕಷ್ಟವೂ ಅಲ್ಲ ನಾ ಆಗುವಂಥ ಸನ್ನಿವೇಶಗಳು ಒಂದು ರೀತಿಯಾದಂತಹ ಮಿಶ್ರಫಲಗಳಿಂದ ಕೂಡಿರುವಂಥದ್ದು ಮೀನರಾಶಿಯವರೇ ಆಗಿರುತ್ತೆ ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಅನುಕೂಲಗಳಾಗುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡೋಣ ನಾಳೆ ದಿನ ನೋಡಿ ಇಪ್ಪತ್ತ ಒಂಬತ್ತನೇ ತಾರೀಕು ಶುಕ್ರವಾರ ಬರುತ್ತೆ ಭೇಟಿಯನ್ನು ಮಾಡೋಣ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ